Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಅವರೇ, ಜ್ಯೂಸ್ ತಗೊಳ್ಳಿ, ನಿಮಗೂ ತಂದು ಕೊಡ್ತೀನಿ. ಇಲ್ಲಮ್ಮ ಬೇಡ. ಅದ್ಯ, ನಿಮ್ಮ ಮನಸ್ಸಲ್ಲಿರೋದು ಒಂದೊಂದು ಅರ್ಥ ಆಗುತ್ತೆ. ಅಂತ ಚಿಕ್ಕ ವಯಸ್ಸಲ್ಲೇ ಇಲ್ಲ ಸರ್, ಚಿಕ್ಕೋಳಿದ್ದಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಸುಹಾಸಿನಿ ಅಮ್ಮನೇ, ಶ್ರೀಧರಪ್ಪನೇ ನಮ್ಮ ಅಪ್ಪ ಅಮ್ಮ ಅಂತ ಅನ್ಕೊಂಡಿದ್ದೆ. ಆದರೆ ಯಾವಾಗ ಸತ್ಯ ಗೊತ್ತಾಯ್ತೋ ತುಂಬ ಬೇಜಾರಾಯ್ತು. ನಾನು ಏನು ತಪ್ಪು ಮಾಡಿದೆ ಅಂತ ಅಮ್ಮ ಬಿಟ್ಟೋದ್ಲು ಅಂತ ಹೇಳಿ ತುಂಬ ಕೋಪ ಬರ್ತಾ ಇತ್ತು. ಒಂದು ರೀತಿ ಹೇಳಬೇಕು ಅಂತಂದರೆ ಅಮ್ಮನ ಮೇಲೆ ದ್ವೇಷನೇ ಬಂದಿತ್ತು. ಆಮೇಲೆ ನಿಧಾನಕ್ಕೆ ಹೇಳ್ದಂತನ ಯಾವ ಎಕ್ಸ್ಪ್ಲೇನ್ ಮಾಡಿದ್ನೋ ಅವಾಗೆಲ್ಲ ಅರ್ಥ ಆಯ್ತು. ಅವಾಗ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಯ್ತು. ಸರಿ, ಈಗ ಸಮಾಧಾನ ಮಾಡ್ಕೋ, ತೋ ಜ್ಯೂಸ್ ಕುಡಿ. ಬೇಡ ನಂಗೆ. ಪರವಾಗಿಲ್ಲ, ಕುಡಿಯಾದ್ಯಾ? ಬೇಡ ಅಂತ ಹೇಳ್ದೆ ತಾನೇ. ಆದ್ಯಾ, ಜ್ಯೂಸ್ ಕುಡೀರಿ. ತುಂಬ ಸುಸ್ತಾಗಿದೆ ಅಂತ ಹೇಳ್ತಿದ್ದೆ, ಜ್ಯೂಸ್ ಕುಡಿ ಪುಟ. ಸಾರಿ ಮಾ, ಬಾಯ್ ತಪ್ಪಿ ಪುಟ ಅಂದ್ಬಿಟ್ಟೆ. ಏನು ಯೋಚನೆ ಮಾಡಬೇಡಿ ಆದ್ಯಾ ಅವರೇ, ನಿಮ್ಮಮ್ಮ ಸಿಕ್ಕೇ ಸಿಗ್ತಾರೆ, ಧೈರ್ಯವಾಗಿರಿ. ಅಮ್ಮ, ನೀವ್ಯಾಕೆ ನಮ್ಮಮ್ಮ ಆಗಿರಬಾರ್ದು? ಆದ್ಯಾ ಅವರೇ, ನಿಮ್ಗೆ ಹಾಗನ್ಸುತ್ತಾ? ಹಾಗೆ ಕರೀರಿ. ಹಾಗಲ್ಲ ಅಮ್ಮ, ನನಗೆ ಗೊತ್ತು ನೀವು ನಮ್ಮಮ್ಮ ಅಲ್ಲ ಅಂತ. ಆದರೆ ಕೆಲವೊಂದ್ಸಲ ಅನ್ಸುತ್ತೆ ನೀವೇ ಯಾಕೆ ನಮ್ಮಮ್ಮ ಆಗಿರಬಾರ್ದು ಅಂತ, ಅದಕ್ಕೆ ಹೇಳಿದೆ ಅಷ್ಟೆ. ನಿಮ್ಮ ಜೊತೆ ಇದ್ರೆ ಅದೇನೋ ಒಂಥರ ಸೆಕ್ಯೂರ್ ಫೀಲ್ ಅನ್ಸುತ್ತೆ ಅಮ್ಮ. ಸರಿ ಆದ್ಯಾ ಅವರೇ, ಆದರೆ ಒಂದು ಮಾತು, ನಿಮ್ಮಮ್ಮ ಸಿಕ್ಕೇ ಸಿಗ್ತಾರೆ, ನೀವು ಧೈರ್ಯವಾಗಿರಿ ಅಷ್ಟೆ. ನಿಮ್ಮ ಆಶೀರ್ವಾದ ಅಮ್ಮ, ನಾವೆಲ್ಲರೂ ನಮ್ಮಮ್ಮ ಹುಡುಕ್ಲೇಬೇಕು ಅಂತ ಇದ್ದೀವಿ, ನೀವು ಸಹಾಯ ಮಾಡ್ತೀರಾ ಅಲ್ವಾ? ಆದ್ಯಾ, ವೇದಾಂತ್ ನಿಮ್ಮ ತಂದೆನ ಕರ್ಕೊಂಡು ಬಂದರೆ ನಾನು ಆಡ್ತಿರೋ ನಾಟಕಕ್ಕೆ, ಸುಹಾಸಿನಿ ಮಾಡ್ತಿರೋ ಅನ್ಯಾಯಕ್ಕೆ ಪರ್ದೆ ಬೀಳತ್ತೆ. ಆಗ ನಿನ್ನ ಕಣ್ಣು ಮುಂದೆ ಇರೋಳೆ ನಿನ್ನ ಹೆತ್ತ ತಾಯಿ ಅಂತ ನಿನಗೆ ಗೊತ್ತಾಗುತ್ತೆ. ಅಮ್ಮ, ಸಹಾಯ ಮಾಡ್ತೀರಾ ಅಲ್ವಾ? ಅಮ್ಮ, ಮಾಡ್ತೀನಿ. ಈಗ ಜ್ಯೂಸ್ ಕುಡೀರಿ. ಅಮ್ಮ, ಸಿನಿಮಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಆ ಸಿನಿಮಾ ಹೆಸರು ಕರುಳಿನ ಕೂಗು ಪಾರ್ಟ್ ಟೂ ಅಂತ. ನಾನಂತೂ ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ತೇ ಬಿಟ್ಟೆ. ಯಾರಿಗೂ ಹೇಳ್ಬಿಡಿ, ಗೊತ್ತಾದ್ರೆ ಕಾಣಿ. ಸಾರ್ಥಕ್ ಅವರೇ, ಮೊದಲು ಸಿನಿಮಾ ಬಂದಿತ್ತು ಕರುಳಿನ ಕೂಗು ಅಂತ, ಅದು ಅಷ್ಟೆ, ಎಲ್ರೂ ಅಳಿಸಿದೆ. ಹಾ, ಅದನ್ನು ನೋಡಿದ್ದೀನಮ್ಮ, ಆದ್ರೆ ನನಗೆ ಇದು ಚಿಕ್ಕ ಹುಡುಗ, ಯಾವುದು ನೆನಪಿಲ್ಲ. ಇವರು ನಾರಾಯಣ ರಾಯರು ಹೋದವರು ಇನ್ನೂ ಬರಲೇ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು?
ಊರಿಗೆ ತುಂಬಾ ಬೇಕಾಗಿರೋ ವ್ಯಕ್ತಿ ಅಂತ ಹೇಳಿದ್ರು. ಕಾದ್ ನೋಡೋಣ. ಹಲೋ ಹಲೋ ಅಮ್ಮ, ಹಲೋ ಒಂದ್ ನಿಮಿಷ. ಹಲೋ, ಎಲ್ಲಿ ಹೋಗ್ತಿದ್ಯಾ? ಏನಂತ ಅಮ್ಮ ಕಾಲ್ ಮಾಡಿದ್ದಾರೆ. ಒಂದ್ ನಿಮಿಷ. ಹಲೋ ಅಮ್ಮ, ಅಮ್ಮ, ಅಮ್ಮ. ಏ ಅಮೂಲ್ಯ, ಏನಂತ ಒಂದ್ ನಿಮಿಷ ಬಂದೆ ಅಮ್ಮ. ಅಮ್ಮ ಅವರೇ, ನಿಮ್ಮ ವಾಟ್ಸಪ್ಗೆ ವೇದಾಂತ ಅವ್ರ ತಂದೆ ಫೋಟೋ ಕಳಿಸಿದ್ದೀನಿ ನೋಡಿ. ಹಲೋ ಅಮ್ಮ, ಅಮ್ಮ ಕೇಳಿಸ್ತಿದ್ಯಾ? ಹಲೋ ಅಮ್ಮ, ಅಮೂಲ್ಯ ಅವರೇ ಫೋಟೋ ಕಳಿಸಿದ್ದೀನಿ. ಫೋಟೋ ಅಮ್ಮ ಕೇಳಿಸ್ತಿದ್ಯಾ? ವೇದಾಂತ ಅವ್ರ ಅಪ್ಪನ ಫೋಟೋ. ಹಲೋ ಅಮೂಲ್ಯ ಅವರೇ ಕೇಳಿಸ್ತಿದ್ಯಾ? ಅಮ್ಮ ಈ ಕೇಳಿಸ್ತಿದ್ಯಾ? ಹಲೋ ಹಲೋ ಅಮ್ಮ. ಹಲೋ ಅಮೂಲ್ಯ ಅವರೇ, ಇಲ್ಲೊಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇವಾಗ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ ಅಮೂಲ್ಯ ಅವರೇ? ಅಮ್ಮ ಈಗ ಹಾ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ ಕೇಳಿಸ್ತಿದೆ. ಹೇಳಿಮ್ಮ. ಅಮೂಲ್ಯ ಅವರೇ, ನಿಮ್ಮ ವಾಟ್ಸಪ್ಗೆ ವೇದಾಂತ ಅವ್ರ ಅಪ್ಪನ ಫೋಟೋ ಕಳಿಸಿದ್ದೀನಿ. ಹಾಂ ಅಮ್ಮ ಸರಿ, ನಾನು ಈಗಲೇ ಚೆಕ್ ಮಾಡ್ತೀನಿ. ಸರಿ 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 ಮಾ. ಕಳಿಸಾಯ್ತು. ಸೂರ್ಯ ಅವರು ಹೇಗಾದ್ರೂ ಮಾಡಿ ಸಿಕ್ಬಿಟ್ರೆ ನಂಗೆ ಅಷ್ಟೇ ಸಾಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.